ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಮಾನಂದ್ ಅಂತ. ಓಕೆ, ಏನು ಮಾಡ್ಕೊಂಡಿರೋದು ಸರ್? ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಎಲೆಕ್ಟ್ರಿಕ್ ಗಾಡಿಯಿಂದ ತೊಂದರೆಗಳ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳ್ತಿದ್ದಾರೆ. ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ ಥರ ಇದೆ ಸರ್? ಆಮೇಲೆ ನನಗೆ ಲಾಂಗ್ ಹೋಗಿ ಬರೋಕ್ಕೆ ಚೆನ್ನಾಗಿದೆ ಸರ್. ಓಕೆ, ಲಾಂಗ್ ಅಂದರೆ ಸರ್? ಲಾಂಗ್ ಒಂದು 100 ಕಿಲೋಮೀಟರ್ ಹೋಗಿ ಬರುತ್ತೆ ಸರ್. ಸೂಪರ್. ಹೌದಾ? ಓಕೆ. ಮತ್ತೆ ಓಲಾದ ಏನೋ ತೊಂದರೆ ಆಗ್ತಿತ್ತು, ಸಮಸ್ಯೆ ಅಂತೆಲ್ಲ? ನನಗೆ ಆತರ ಇಲ್ಲ ಸರ್. ಓಕೆ, ಒಂದ್ ವರ್ಷ ಆಯ್ತು ಗಾಡಿ ತಗೊಂಡು. ಓಕೆ, ಯೂಸ್ ಮಾಡ್ತಿದೀವಿ. ನಾವು ಕೇಳ್ಪಟ್ಟಂಗೆ ಯೂಟ್ಯೂಬ್ ಅಲ್ಲೆಲ್ಲ ನಮ್ಗೇನು ಆತರ ತೊಂದ್ರೆ ಆಗಿಲ್ಲ. ಇನ್ನ ಏನಂದ್ರೆ ಒಂದು ಫಂಕ್ಷನಾಲಿಟಿ ವೈಸ್ ಆದ್ರೆ ಈಗ ಒಂದು ಅಪ್ಗ್ರೇಡ್ ಬಂದಿದೆಯಲ್ಲ, MOVOS 4 ಅಂತ. ಸೊ ಅದರಲ್ಲಿ ವೈಫೈ ಅನ್ನೋ ಆಪ್ಷನ್ ನಾವು ಆನ್ ಅಲ್ಲಿ ಇಲ್ದೆ ಇದ್ರು ಬರ್ತಾ ಇದೆ. ಸೊ ಅದೊಂದು ನೆಕ್ಸ್ಟ್ ಅಪ್ಗ್ರೇಡ್ ಅಲ್ಲಿ ಸರಿ ಹೋಗ್ಬೋದು. ಮತ್ತೆ ಬ್ಯಾಟ್ರಿ ಸ್ವಲ್ಪ ಡ್ರೈನೇಜ್ ಆಗುತ್ತೆ. ಸ್ವಲ್ಪ ಮೊದಲು ಒಂದ್ 110 ಕಿಲೋಮೀಟರ್ ಆದ್ರೂ ಬರ್ತಿತ್ತು, ಇವಾಗ 100 ಒಂದು 95 ಒಳಗಡೆ ಕೊಡ್ತಾ ಇದೆ. ಸೊ ಅದೊಂದು ಈಗ ಪ್ರಾಬ್ಲಮ್ ಇದೆ. ಓಕೆ ಸರ್, ಇವಾಗ ಬ್ಯಾಟ್ರಿ ಗಾಡಿ EV ಒಳ್ಳೇದಂತೀರಾ ಅಥವಾ ಪೆಟ್ರೋಲ್ ಗಾಡಿ ಒಳ್ಳೇದು ಅಂತ? ನನಗೆ EV ಬೆಟ್ರು ಸರ್. ಓಕೆ, ಯಾಕೆಂದ್ರೆ ತಕ್ಷಣಕ್ಕೆ ಏನು ಅಂದ್ರೆ ನೈಟು ಚಾರ್ಜಿಂಗ್ ಹಾಕೊಂತೀವಿ ನಾವು, ಅದರಿಂದ ನಮಗೆ ಬೆನಿಫಿಟ್ ಅಷ್ಟೇ. ಅಂದ್ರೆ ಎಲ್ಲ ಲಾಂಗ್ ಹೋಗೋಕ್ಕಾಗಲ್ಲ, ಅನುಕೂಲ ಅದೇ. ನಾವೊಂದು 50 ಕಿಲೋಮೀಟರ್ ಹೋಗ್ಬಿಟ್ಟು 50 ಕಿಲೋಮೀಟರ್ ವಾಪಸ್ ಬರ್ತೀವಿ ಅಂತ ಒಂದು ಗೆಸ್ಟ್ ಮೇಲೆ ನಾನು ಗಾಡಿ ತೊಗೊಳ್ತೀನಿ, ಅದರಿಂದ ನನಗೆ ಬೆನಿಫಿಟ್ ಸರ್. ಮತ್ತೆ ಎಲ್ಲ ನಾವು ಚಾರ್ಜಿಂಗ್ ಹಾಕೋಬೇಕು ಅಂದರೆ ತೊಂದರೆ ಇಲ್ವಾ ಸರ್? ಅದಕ್ಕೋಸ್ಕರ ನಾವು ಎಲ್ಲೂ ಚಾರ್ಜಿಂಗ್ ಹಾಕ್ತಿಲ್ಲ, ಮನೆ ನೈಟ್ ಬಂದು ಮನೆಗೆ ಚಾರ್ಜಿಂಗ್ ಹಾಕೊತೀನಿ. ಇಷ್ಟೇ ನನ್ನ ಪ್ರಾಬ್ಲಮ್ ಸರ್. ಸೊ ಬ್ಯಾಟ್ರಿ ಇಶ್ಯೂ ಆಗಿರ್ಬೋದು, ವೆಹಿಕಲ್ ಹೋಗ್ತಾ ಹೋಗ್ತಾ ನಿಲ್ತೋಗೋದಾಗಿರ್ಬೋದು, ಆ ಥರ ಏನಾಗಿಲ್ಲ? ಆ ಥರ ಏನು ಇದುವರೆಗೂ ನನಗೇನು ತೊಂದರೆ ಕೊಟ್ಟಿಲ್ಲ ಸರ್, ಖುಷಿಯಾಗಿದ್ದೀನಿ. ಓಕೆ, ಕೂಲ್ ಸರ್, ನೀವು ತುಂಬ ಅದೃಷ್ಟವಂತರ ಅನ್ಸುತ್ತೆ ಈ ವಿಷಯದಲ್ಲಿ. ಯಾಕಂದ್ರೆ EV ತಗೊಂಡವ್ರಿಗೆ ಏನಾರ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೂ ಏನೋ ಒಂದು ಬಂದೇ ಬರ್ತಾ ಇದೆ, ಶೋರೂಮ್ ತಗೊಂಡು ಹೋಗ್ಲೇಬೇಕು. ಬಟ್ ನೀವೇ ಫಸ್ಟ್ ವ್ಯಕ್ತಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್ ಗಾಡಿ. ಎಷ್ಟು ಕೊಟ್ಟು ತಗೊಂಡಿದ್ರಿ ಸರ್ ಇದು? ನಾನು 140. ಓಕೆ, EMI ಅಲ್ಲ ಅಥವಾ ಕ್ಯಾಶ್ ಕೊಟ್ಟೆ ತಗೊಂಡೆ? ಓಕೆ, ಗುಡ್, ಸೂಪರ್ ಸರ್. ಹಂಗಾರೆ ಸೊ ಇದೇ ಬೆಸ್ಟ್ ಬೆಟ್ರು ಅಂತೀರಾ? ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.